ಇಂದಿನ ದಿನ ಮೊದಲನೇ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ಸರ್ಕಾರ ಬಂದ ಮೇಲೆ ಅಂದರೆ ಕಾಂಗ್ರೆಸ್ನ ಸರ್ಕಾರದಲ್ಲಿ ಯಾವೊಂದು ರಾಜ್ಯದಲ್ಲಿ ಆ್ಯಕ್ಟ್ನ ತಂದಿದ್ರು, ಕರ್ನಾಟಕ ಅನುಸೂಚಿತ ಜಾತಿಗಳ ಉಪ ಹಂಚಿಕೆ ಮತ್ತು ಬುಡಕಟ್ಟು ಉಪ ಹಂಚಿಕೆ ಅಧಿನಿಯಮ 2013, ಆ ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಪರಿಷತ್ತು ಅಂತಕ್ಕಂಥದ್ದು ರಚನೆಯಾಗಿದೆ. ಅದರಲ್ಲಿ ಸಚಿವ ಸಂಪುಟದ ಕೆಲವು ಇಲಾಖೆಯ ಸಚಿವರು ಹಾಗೂ 5 ಶಾಸಕರು ಆ ಕಮಿಟಿಯಲ್ಲಿ ಇರತಕ್ಕಂಥದ್ದು. 2013ಕ್ಕಿಂತ ಮುಂಚೆ ಪ್ರತಿ ವರ್ಷ ಸಮಾಜ ಕಲ್ಯಾಣ ಇಲಾಖೆಗೆ 8,000 ಒಳಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆನೇ ಇತ್ತು. ಪ್ರತಿ ವರ್ಷ ಆಯವ್ಯದಲ್ಲಿ 8,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಹಂತ ಹಂತವಾಗಿ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಇಲಾಖಾವಾರು SCP ಮತ್ತು STP ಯೋಜನೆಗಳ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ತರ್ತಾ ಇದ್ದೇವೆ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಈ ಒಂದು ಪರಿಷತ್ನ ಸಭೆಯನ್ನು ಇವತ್ತಿನ ದಿನ ನಡೆಸಿದ್ದೇವೆ. ಈ ವರ್ಷ ಮೊದಲನೇ ಬಾರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲೇ ಈ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಸಮರ್ಪಕವಾಗಿ ದೃಷ್ಟಿಯಿಂದ ಇವತ್ತಿನ ಸಭೆಯಲ್ಲಿ ಹಲವಾರು ರೀತಿಯ ಸಲಹೆಗಳನ್ನು ಕೊಟ್ಟಿದ್ದೇವೆ. ಕಳೆದ ವರ್ಷ ಸಮಾಜ ಕಲ್ಯಾಣ ಇಲಾಖೆಗೆ ಸುಮಾರು 27,000 ಕೋಟಿ ರೂಪಾಯಿಗಳ ಅನುದಾನವನ್ನು ಆಯವ್ಯದಲ್ಲಿ ಹಂಚಿಕೆ ಮಾಡಿದ್ದರು. ಈ ವರ್ಷ ಅದನ್ನು ಸುಮಾರು 29,000 ಕೋಟಿಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದ್ದೇವೆ. 29,000 ಕೋಟಿ ರೂಪಾಯಿ ಹಣ ಸಂಪೂರ್ಣವಾಗಿ 100ಕ್ಕೆ 100 ಭಾಗ ಜನತೆಗೆ ಸದ್ಬಳಕೆ ಆಗ್ತಕ್ಕಂಥ ರೀತಿಯಲ್ಲಿ ಉಪಯೋಗಕ್ಕೆ ಬರಬೇಕಾಗಿದೆ. ಆ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲಾಖೆಯ ಎಲ್ಲ ಹಿರಿಯ ಕಾರ್ಯದರ್ಶಿಗಳ ಸಭೆಯನ್ನು ಕರೆದಿದ್ದು ಸುದೀರ್ಘವಾದಂಥ ಚರ್ಚೆ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ಪ್ರತಿ ವರ್ಷ ಹಣ ಬಿಡುಗಡೆ ಆಗ್ತಾ ಇತ್ತು. ಆದರೆ ಯಾವುದೇ ರೀತಿಯ ಮಾರ್ಗಸೂಚಿಗಳನ್ನು ಅನುಷ್ಠಾನಕ್ಕೆ ತಂದಿರಲಿಲ್ಲ. ಈ ವರ್ಷದಿಂದ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಕಳೆದ 2.5 ತಿಂಗಳಿನಿಂದ ಸರ್ಕಾರದ ಒಂದು ಭಾವನೆಗಳಿವೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹಲವಾರು ಸಭೆಗಳನ್ನು ಮಾಡಿ ಕೆಲವು ಮಾರ್ಗಸೂಚಿಗಳನ್ನು ಇವತ್ತು ಅನುಷ್ಠಾನಕ್ಕೆ ತರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸುದೀರ್ಘವಾಗಿ ಈ ಒಂದು ಇಲಾಖೆಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿರ್ತಕ್ಕಂಥ ಈಗಾಗಲೇ ಸರ್ಕಾರದಲ್ಲಿ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಟ್ಟಿದ್ದು, ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಸುಮಾರು 1,40,00,000 ಫಲಾನುಭವಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ
ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ. 2013 ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಈ ಒಂದು ಆಕ್ಟನ್ನು ವಿಧಾನಸಭೆಯಲ್ಲಿ ಏನು ವಿಧೇಯಕವನ್ನು ಪಾಸ್ ಮಾಡಿದ್ರು, ಈ ಒಂದು ಆ್ಯಕ್ಟ್ನ ಅನುಷ್ಠಾನಕ್ಕೆ ತರತಕ್ಕಂಥದ್ದಕ್ಕೆ ಇಲಾಖಾವಾರು ಹಣ ಕೊಟ್ಟಂಥದ್ದನ್ನು ಸಂಪೂರ್ಣವಾಗಿ ಖರ್ಚು ಮಾಡದೆ ಯಾವುದಾದ್ರೂ ಇಲಾಖೆಯವರು ಅದನ್ನು ಬ್ಯಾಂಕ್ಗಳಲ್ಲಿ FD ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ 100ಕ್ಕೆ 100 ಹಣ ಖರ್ಚು ಮಾಡದೇ ಇದೆ. ಆ ಆ್ಯಕ್ಟ್ನಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಒಂದು ತೀರ್ಮಾನಗಳೇನಾಗಿವೆ. ಆ್ಯಕ್ಟ್ನ ಇಲ್ಲಿ ಅನುಷ್ಠಾನ ತರತಕ್ಕಂಥದ್ದಕ್ಕೆ ಕಾನೂನನ್ನು ಜಾರಿಗೆ ತಂದಿದ್ದೇವೆ ಈ ವರ್ಷ. ಅದನ್ನು ಇವತ್ತು ಅಫಿಷಿಯಲಾಗಿ ಜಾರಿಗೆ ತಂದಿರತಕ್ಕಂಥ ವಿಷಯಗಳನ್ನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾರಾದರೂ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತೇ ಇದ್ದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಆ್ಯಕ್ಟ್ ಜಾರಿಗೆ ತಂದಿರತಕ್ಕಂಥ ಮುಂಜಾಗ್ರತೆಯ ಒಂದು ಕ್ರಮಗಳು ನೀವು ತೆಗೆದುಕೊಳ್ಳದೇ ಇದ್ದರೆ ಕಷ್ಟಕ್ಕೊಳಗಾಗ್ತದೆ ಅಂತಕ್ಕಂಥದ್ದನ್ನು ಸೂಚನೆ ಕೊಟ್ಟಿದ್ದೇವೆ. ಮೊದಲನೇ ಬಾರಿಗೆ ಸೆಪ್ಟೆಂಬರ್ ತಿಂಗಳಲ್ಲೇ ಈ ರೀತಿಯ ಈ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದಕ್ಕೆ ಮಾರ್ಗಸೂಚಿಯನ್ನು ಜಾರಿಗೆ ತರತಕ್ಕಂಥದ್ರ ಮುಖಾಂತರ ಈ ಹಣ ಇವತ್ತು ಸರಿಯಾದ ಸದ್ಬಳಕೆ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಕೊಟ್ಟಿದ್ದೇವೆ. ಅದರ ಜೊತೆಗೆ ಈ ವರ್ಷದ 2018-19 ಸಾಲಿನ ಆಯವ್ಯಯದಲ್ಲಿ ಇಲಾಖಾವಾರು ಹಣವನ್ನು ಏನು ಹಂಚಿಕೆ ಮಾಡಿದ್ದೇವೆ, ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಬಜೆಟ್ನಲ್ಲಿ ನಾವೇನು ಘೋಷಣೆ ಮಾಡಿದ್ದೇವೆ, ಈಗಾಗಲೇ ಒಟ್ಟು 460 ಘೋಷಣೆಗಳಲ್ಲಿ 321 ಆ ಓಟರ್ ಅಕೌಂಟ್ನಲ್ಲಿ ಏನು ಘೋಷಣೆಯಾಗಿತ್ತು, ಜುಲೈ ಆಯವ್ಯದಲ್ಲಿ 139 ಹೊಸದಾಗಿ ಘೋಷಣೆ ಏನಾಗಿದೆ, ಅದರಲ್ಲಿ ಸುಮಾರು ಒಟ್ಟು 460 ಘೋಷಣೆಗಳನ್ನು ಆಯವ್ಯದಲ್ಲಿ ಮಂಡನೆ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಸುಮಾರು 230 ಸರ್ಕಾರದ ಆದೇಶಗಳನ್ನು ಹೊರಡಿಸಿದ್ದೇವೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದರಲ್ಲಿ. ಇನ್ನೂ ಸುಮಾರು ಆರ್ಥಿಕ ಇಲಾಖೆಯ ಅಭಿಪ್ರಾಯದ ಹಂತದಲ್ಲಿರ್ತಕ್ಕಂಥದ್ದು 117 ಮತ್ತು ಸಚಿವ ಸಂಪುಟದ ಮುಂದೆ ಕರಡನ್ನು ಸಿದ್ಧತೆ ಮಾಡತಕ್ಕಂಥದ್ದು ಹಂತದಲ್ಲಿರ್ತಕ್ಕಂಥದ್ದು 18 ನಿರೂಪಣ ಘೋಷಣೆಗಳನ್ನು ಮಾಡ್ತಕ್ಕಂಥ ಹಂತದಲ್ಲಿ 11 ಹೀಗೆ ಉಳಿದಿರ್ತಕ್ಕಂಥ ಬಜೆಟ್ನ ಘೋಷಣೆ ಆಗಿರತಕ್ಕಂಥ ಕಾರ್ಯಕ್ರಮಗಳನ್ನು 15 ತಾರೀಕಿನ ಒಳಗೆ ಪ್ರತಿ ಇಲಾಖೆಯಿಂದ ಪ್ರಸ್ತಾವನೆಗಳನ್ನು ಕಳಿಸಬೇಕು ಅಂತೇಳಿ ಇವತ್ತು ಮತ್ತೊಂದು ಸಭೆ ಏನು ಮಾಡಿದ್ದೇವೆ, ಇಲಾಖಾವಾರು ಸಭೆಯನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ 15 ತಾರೀಕಿನ ಒಳಗೆ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಉಳಿದಿರ್ತಕ್ಕಂಥ ಬಾಕಿ ಘೋಷಣೆಗಳನ್ನು 15 ತಾರೀಕಿನ ಒಳಗೆ ಅಪ್ರೂವಲ್ ತೆಗೆದುಕೋಬೇಕು ಅಂತಕ್ಕಂಥ ಸೂಚನೆಯನ್ನು ಮತ್ತೊಂದು ಸಭೆಯಲ್ಲಿ ತೀರ್ಮಾನ ಕೊಟ್ಟಿದ್ದೇನೆ.